ಗುರುಭ್ಯೋ ನಮಃ ಸಕಲರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಮಂಗಳವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿನ ಕಲಿತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗವನ್ನ ಪಠಣೆ ಮಾಡೋಣ ಇವತ್ತಿನ ದಿನ ಷಷ್ಠಿ ಅಂದ್ರೆ ಸುಬ್ರಹ್ಮಣ್ಯನ ಆರಾಧನೆಗೆ ಅತ್ಯಂತ ಪವಿತ್ರವಾದಂಥ ದಿನ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಹಾಗೆ ಶುಕ್ಲ ಪಕ್ಷ ಗರಿಗ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರ ಭಾದ್ರಪದ ಮೀನರಾಶಿಯಲ್ಲಿ ಅಂದರೆ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಕೂಡ ನೋಡಿ ಈ ಮುಹೂರ್ತಗಳಲ್ಲಿ ಆದಷ್ಟು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ತಪ್ಪಿಸ್ಬೇಕಾಗುತ್ತೆ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಕೂಡ ಶುಭ ಕಾರ್ಯಗಳಿಗೆ ಉತ್ತಮದ ಕಾಲ ಅಲ್ಲ ದುಷ್ ದುರ್ಮುಹೂರ್ತ ಅಂತ ನೋಡಿದ್ವಿ ಹಾಗೆ ಇನ್ನೊಂದು ವಿಶೇಷತೆ ಈ ಕಂಟಕ ಮೃತ್ಯು ಯೋಗ ಒಂದ್ ಸ್ವಲ್ಪ ಪ್ರಯಾಣದಲ್ಲಿ ಆಗಿರ್ಬೋದು ಮತ್ತೊಂದೆ ಆಗ್ಲಿ ಮಾತುಕತೆಗಳಲ್ಲಾಗಿ ತಪ್ಪಿಸ್ತಕ್ಕಂಥದ್ದು ಬಹಳ ಮುಖ್ಯ ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ಶುಭ ಕಾರ್ಯಗಳಾಗಿರ್ಬೋದು ಪ್ರಯಾಣ ಅಥವಾ ನಿಮ್ಮ ಒಪ್ಪಂದಗಳ ಕಾರ್ಯ ಆಗಿರ್ಬೋದು ಈ ಕಾಲಮಾನವನ್ನು ತಪ್ಪಿಸ್ತಕ್ಕಂಥದ್ದು ಒಳ್ಳೆಯದು ಇಲ್ಲಾದರೆ ಒಂದಲ್ಲ ಒಂದು ರೀತಿಯಾದಂಥ ಸಂಕಷ್ಟ ಭಾಗ ಅಂತ ನಾವು ಹೇಳ್ತಾ ಇದ್ವಿ ಆ ಮುಹೂರ್ತ ಭಾಗದಲ್ಲಿ ಏನಾದರೂ ಒಂದು ಸಂಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಶುಭ ಕಾರ್ಯಗಳಿಗೆ ಅಷ್ಟು ಒಳ್ಳೆಯದಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಶನಿಯ ನಕ್ಷತ್ರ ಇನ್ನೊಂದು ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ನೋಡಿ ಮಂಗಳವಾರ ಷಷ್ಟಿ ಸುಬ್ರಹ್ಮಣ್ಯನ ಆರಾಧನೆಯಿಂದ ಮಂಗಳ ದೋಷ ಅಂತ ಕರೆದು ಮಂಗಳ ದೋಷ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥವ್ರು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೊನೆಯಲ್ಲಿ ಒಂದು ಮಂತ್ರವನ್ನ ಕೊಡ್ತೀನಿ ಮಂಗಳ ದೋಷಕ್ಕೆ ಅತ್ಯಂತ ಪವಿತ್ರವಾದಂತ ಮಂತ್ರ ಅಂತ ಕೂಡ ಕರೆದ್ವಿ ಮೊದಲು ದ್ವಾದಶ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಡ್ತಕ್ಕಂಥದ್ದು ನೋಡೋಣ ಯಾ ಇವತ್ತಿನ ದಿನ ಏನೇನು ಅದ್ಭುತವಾದಂಥ ಸಮಯ ಇರುತ್ತೆ ನೋಡೋಣ ಮೇಷರಾಶಿಯ ಫಲಾಫಲ ಹೇಗಿದೆ ಮೇಷರಾಶಿಯವರಿಗೆ ಹನ್ನೊಂದರ ಭಾವದಲ್ಲಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಹನ್ನೆರಡರ ಭಾವದಲ್ಲಿ ಆಗಿರ್ತಕ್ಕಂಥದ್ದು ನಾಲ್ಕು ಹನ್ನೆರಡು ಸ್ವಲ್ಪ ಮಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ನಾವು ನೋಡ್ಬೋದು ಜೊತೆಗೆ ಶನಿ ಹನ್ನೊಂದರ ಭಾವದಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗ್ತಕ್ಕಂಥ ಸಾಧ್ಯತೆ ನಾವು ನೋಡ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸಾಧ್ಯತೆ ಖಂಡಿತವಾಗಿ ವಿಶೇಷತೆ ಒಂಬತ್ತರ ಭಾವದಲ್ಲಿ ಕುಜ ಮೌಢ್ಯ ತ್ಯಾಗವನ್ನು ಮಾಡ್ತಾ ಇದ್ದಾನೆ ತ್ಯಾಗವನ್ನು ಮಾಡಿದ ನಂತರ ನಿಮಗೆ ಅದ್ಭುತವಾದಂತ ಫಲಗಳು ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಮೇಷ ರಾಶಿಯವರು ನೋಡ್ಬೋದು ಖಂಡಿತ ಚಂದ್ರಶಾಂತಿಗೋಗಿ ಆದಷ್ಟು ಬಡವರಿಗೆ ಅಕ್ಕಿಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಋಷಭ ರಾಶಿಯ ಫಲ ಹೇಗಿದೆ ಋಷಭ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಜಯವನ್ನ ಕೊಡ್ತಕ್ಕಂಥ ಸಾಧ್ಯತೆ ನಾವು ಜಾಸ್ತಿ ನೋಡ್ಬೋದು ನಿಮ್ಮ ಪ್ರಯತ್ನ ಒಂದಿದ್ದರೆ ಇವತ್ತಿನ ದಿನ ಅದ್ಭುತವಾದಂತಹ ಫಲಗಳು ಖಂಡಿತ ಇವತ್ತಿನ ದಿನ ಶುಭವನ್ನ ಕೊಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿದೆ ಮಿಥುನ ರಾಶಿಯವರಿಗೆ ಒಂದು ರೀತಿಯಾಗಿ ಸಾಧಾರಣ ಫಲ ಅಂತ ನಾವು ನೋಡಿದ್ವಿ ಸಾಧಾರಣ ಫಲ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಎಲ್ಲ ಕೆಲಸಗಳು ಸುಲಲಿತವಾಗಿ ನಡೆದರೂ ಒಂದು ರೀತಿಯಾಗಿ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥ ಕಾಲ ವೈವಾಹಿಕ ಜೀವನದಲ್ಲಿ ಅಂತ ನಾವು ನೋಡ್ಬೋದು ಮಿಕ್ಕ ವಿಚಾರದಲ್ಲಿ ಸಾಧಾರಣ ಫಲಗಳು ಮಿಥುನ ರಾಶಿಯವರಿಗೆ ಇರುತ್ತೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ಕಟಕ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಪ್ರಯಾಣ ಅಥವಾ ಹಿರಿಯರೊಟ್ಟಿಗೆ ವಾಗ್ವಾದಗಳು ಬರ್ತಕ್ಕಂಥ ಸಾಧ್ಯತೆ ಒಂದಲ್ಲ ಒಂದು ರೀತಿಯಾದಂಥ ಸಂಕಷ್ಟದ ಕಾಲ ಇವತ್ತಿನ ದಿನ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸಂದರ್ಭ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಯಾರೊಟ್ಟಿಗೂ ಸುಮ್ಮನೆ ಸಮಸ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಳ್ಳೆಣ್ಣೆಯನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ಶಿವನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ನೋಡಿ ಯಾರ್ಯಾರು ಶನಿಯ ದೇವಸ್ಥಾನಕ್ಕೆ ಭೇಟಿ ಮಾಡ್ತಿದ್ದೀರೋ ರಾಶಿಯವರು ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿದೆ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಒಮ್ಮೊಮ್ಮೆ ಅತ್ಯದ್ಭುತವಾದಂಥ ಫಲಗಳು ಬರುತ್ತೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿನ ತೋರಿಸ್ಬೋದು ಗಂಡ ಹೆಂಡತಿಯ ನಡುವೆ ಸ್ವಲ್ಪ ವಾಗ್ವಾದಗಳಿರ್ತಕ್ಕಂಥ ಸಮಯ ಅದೊಂದು ತಪ್ಪಿಸ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ಈ ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ದಿನ ಸಹಿತವಾಗುತ್ತೆ ಕೆಲಸದಲ್ಲಿ ಅದ್ಭುತವಾದಂಥ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಏನಾದರೂ ಕೆಲಸ ಪ ಪ್ರಯತ್ನ ಮಾಡ್ತಿರ್ತಕ್ಕಿದ್ದೀರಾ ಕನ್ಯಾ ರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಅದ್ಭುತವಾದಂಥ ಫಲ ನಿಮ್ಮ ಪ್ರಯತ್ನ ಅದ್ಭುತವಾಗಿರುತ್ತೆ ಶ್ರಮದ ದಿನ ಸ್ವಲ್ಪ ಮಟ್ಟಿಗೆ ಶ್ರಮವಹಿಸಿ ಲಾಭವನ್ನ ತಾಡ್ತಕ್ಕಂಥ ದಿನ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿದೆ ತುಲಾರಾಶಿಯವರಿಗೆ ರಾಜಯೋಗದ ದಿನ ಆದರೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಒಡ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಹಿನ್ನಡೆ ಆಗ್ತಕ್ಕಂಥ ಕಾಲ ಹಣದ ವಿಚಾರವಾಗಿ ಸ್ವಲ್ಪ ಜಾಗೃಕತೆ ಸಾಲಗಾರರಿಂದ ಸಣ್ಣ ಪುಟ್ಟ ಕಿರಿಕಿರಿ ಬರ್ತಕ್ಕಂಥ ಸಾಧ್ಯತೆಗಳು ನೋಡ್ಬೋದು ಮಿಕ್ಕ ವಿಚಾರ ತುಲಾರಾಶಿಯವರಿಗೆ ಖಂಡಿತ ಒಳ್ಳೆದಿದೆ ಹಾಗೆ ರುಶ್ಚಿಕ ರಾಶಿಯ ಫಲಾಫಲ ಹೇಗಿದೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಭೂಮಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದ್ರೆ ಒಂದು ರೀತಿ ಮಾನಸಿಕವಾದಂತಹ ಸಮಸ್ಯೆಗಳು ಕಾಡ್ತಕ್ಕಂಥ ದಿನ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ದಿನ ಸಹಿತವಾಗುತ್ತೆ ಯಾವ ಕೆಲಸ ಮಾಡ್ಬೇಕು ಮನೆ ವಿಚಾರ ತಗೋಬೇಕು ಮನೆ ಕಟ್ಟಣ ಅಂತ ಹೋಗ್ತೀರಾ ಅಥವಾ ಮನೆ ವಿಚಾರ ಮಾತಾಡಕ್ಕೆ ಹೋಗ್ತೀರಾ ಅಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಂದಗತಿಯ ಚಾಲನೆ ಅಥವಾ ಕೃಷಿ ಕ್ಷೇತ್ರದಲ್ಲಿ ಮಂದಗತಿಯ ಚಾಲನೆ ಆಗ್ತಕ್ಕಂಥದ್ದಿರುತ್ತೆ ವಾಹನದಿಂದ ಸ್ವಲ್ಪ ಜಾಗರೂಕತೆ ಖರ್ಚುಗಳು ವಾಹನಕ್ಕೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಅಂತ ನಾವು ನೋಡಬಹುದು ಹಾಗೆ ಧನುರ್ ಫಲಾಫಲ ಹೇಗಿದೆ ಧನುರ್ ಖಂಡಿತವಾಗಿ ಒಂದು ರೀತಿಯಾಗಿ ಪ್ರಯತ್ನ ಒಂದೇ ಕೆಲಸವನ್ನು ನೀವು ಹಲವಾರು ಒಂದು ಬಾರಿ ಮಾಡಬೇಕಾಗುತ್ತೆ ಇವತ್ತಿನ ದಿನ ಒಂದೇ ಅಟೆಂಪ್ಟ್ಗೆ ಇವತ್ತಿನ ದಿನ ಸಕ್ಸಸ್ ಸಿಗಲ್ಲ ಯಾವುದೇ ಕೆಲಸ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಅಥವಾ ಏನಾದರೂ ಒಂದು ಕೊಂಡ್ಕೊಳ್ಳೋದಾಗಿರ್ಬೋದು ಕೃಷಿಯ ಉಪಕರಣಗಳಾಗಿರ್ಬೋದು ಅಥವಾ ಸ ಯಾವುದೇ ವಿಚಾರಗಳಲ್ಲೂ ಒಂದೇ ಅಟೆಂಪ್ಟ್ಗೆ ಖಂಡಿತವಾಗಲ್ಲ ಕೊನೆಯಲ್ಲಿ ಖಂಡಿತ ಅದ್ಭುತವಾದಂಥ ಫಲಗಳನ್ನು ನೋಡ್ಬೋದು ಆದರೂ ಸಹಿತವಾಗಿ ಇವತ್ತಿನ ದಿನ ಹಲವಾರು ಅಟೆಂಪ್ಟ್ ಮೇಲೆ ಜಯ ಅಂತ ನೋಡ್ತೀವಿ ಹಾಗೆ ಮಕರ ರಾಶಿಯ ಫಲ ಇದೆ ಮಕರ ರಾಶಿಯವ್ರಿಗೆ ಹಣದ ಅಡಚಣೆ ಬರ್ತಕ್ಕಂಥ ಸಾಧ್ಯತೆ ಅಂತ ನೋಡ್ತೀವಿ ಹಣದ ಅಡಚಣೆ ಖರ್ಚುಗಳು ವಿಪರೀತ ಬರ್ತಕ್ಕಂಥದ್ದಿರುತ್ತೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ನಷ್ಟವನ್ನು ಇರುತ್ತೆ ಸ್ವಲ್ಪ ಶನಿ ಆರಾಧನೆಯನ್ನು ಮಾಡ್ಕೊಳ್ಳಿ ತಮ್ಮ ರಾಶಿ ಅಧಿಪತಿ ಶನಿ ಆರಾಧನೆಯಿಂದ ಕಷ್ಟಗಳು ದೂರ ಆಗ್ತಕ್ಕಂಥದ್ದೇ ನೋಡ್ಬೋದು ಕುಂಭರಾಶಿಯ ಫಲಾಫಲ ಹೇಗಿದೆ ಕುಂಭರಾಶಿಯವ್ರಿಗೆ ಖಂಡಿತ ಸೋಂಬೇರಿ ಥರ ಅಂತ ನೋಡ್ತೀವಿ ಈ ಸೋಂಬೇರಿ ಥರದಿಂದ ಅವಕಾಶಗಳಿಂದ ವಂಚಿತ ಅಂತ ಕರೆದಿ ಸೋಂಬೇರಿತನ ಬಿಟ್ರೆ ಖಂಡಿತ ಅದ್ಭುತವಾದಂತ ರಾಜಯೋಗದ ಕಾಲ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಸ್ವಲ್ಪ ನಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆ ನಾವು ನೋಡ್ಬೋದು ಆದರೆ ಒಂಟಿತನ ಕಾಡ್ತಕ್ಕಂಥದ್ದೇ ನಾವು ನೋಡ್ತಕ್ಕಂಥದ್ದು ನೋಡ್ಬೋದು ಸ್ವಲ್ಪ ಒಂದು ರೀತಿಯಾಗಿ ಎಲ್ಲೋ ಹೋಗೋದು ಒಂಟಿ ಎಲ್ಲೋ ಕುತ್ಕೊಳ್ಳೋದು ಯಾರೊಟ್ಟಿಗೂ ಬೆರೆದಲ್ಲೇ ಇರತಕ್ಕಂಥದ್ದು ಯಾಕಪ್ಪ ಇವತ್ತಿನ ದಿನ ಹಿಂಗಾಯಿತು ಅಂತಕ್ಕಂಥ ಮನೋಭಾವ ಜಾಸ್ತಿ ಬರುತ್ತೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆದಿದೆ ನೋಡಿ ವಿಶೇಷತೆ ಮಂಗಳವಾರ ಷಷ್ಟಿ ಇರೋದರಿಂದ ಸುಬ್ರಹ್ಮಣ್ಯನ ಆರಾಧನೆಗೆ ಅದ್ಭುತವಾದಂಥ ಕಾಲ ಹಾಗಾಗಿ ಇವತ್ತಿನ ದಿನ ಸಾಧ್ಯವಾದಷ್ಟು ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂಗಳ ಅಷ್ಟಮ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ದ್ವಾದಶ ಭಾವದಲ್ಲಿ ಅಥವಾ ಎರಡರ ಭಾವದಲ್ಲಿ ಅಥವಾ ತನುಭಾವದಲ್ಲಿದ್ದಾಗ ಈ ಮಂತ್ರಗಳಿಂದ ಅದ್ಭುತವಾದಂಥ ಫಲ ಕೊಡುತ್ತೆ ಜೊತೆಗೆ ಸುಬ್ರಹ್ಮಣ್ಯನ ಷಷ್ಟಿ ಇರೋದ್ರಿಂದ ನಿಮ್ಮ ಮಂತ್ರದಲ್ಲಿ ಶಕ್ತಿ ಅದ್ಭುತವಾಗುತ್ತೆ ಇಷ್ಟು ಇವತ್ತಿನ ವಿಶೇಷತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತ